ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ, ಶ್ರೀ ಟಾರ್ಪರಿನ್ಸ್ ಅರಸ್ತೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ತೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಮಡಿಕೇರಿ. ಸಂಕ್ರಾಂತಿ ಸಡಗರ, ಮಡಿಕೇರಿಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಎಳ್ಳು ಬೆಲ್ಲದ ಸವಿ. ಭಾರತದ ಕೃಷಿ ಮತ್ತು ತರಕಾರಿಗಳ ಬಗ್ಗೆ ವಿಷಯ ಮಂಡನೆ. ಕೊಡಗಿನ ಕುವರಿ ಡಾಕ್ಟರ್ ಡಿ ಸುಪ್ರಿಯ ಅವರಿಗೆ ಜರ್ಮನಿಯ ಕಾಸಲ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದರೂ ಉತ್ತಮ ಸೌಲಭ್ಯವಿರುವ ಆಸ್ಪತ್ರೆಗಾಗಿ ಮೈಸೂರು ಮಂಗಳೂರಿಗೆ ಅಲೆಯಬೇಕಾದ ಅವಸ್ಥೆ. ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುವ ವೈದ್ಯರ ವಿರುದ್ಧ ತನಿಖೆ ನಡೆಸುತ್ತಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ, ಬಹುತೇಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ. ಕೌಟುಂಬಿಕ ಹಗ್ಗ ಜಗ್ಗಾಟ ಹಬ್ಬ, ಕಕ್ಕಬ್ಬಯ್ಯ ಪ್ರೌಢಶಾಲಾ ಮೈದಾನದಲ್ಲಿ ಸಿದ್ಧತೆ, ಮಡಿಕೇರಿಯಲ್ಲಿ ಲೋಗೋ ಬಿಡುಗಡೆ. ಇದೀಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಸಂಕ್ರಾಂತಿ ಹಬ್ಬ ಸಡಗರದಿಂದ ನಡೆಯಿತು. ಹಬ್ಬದ ಹಿನ್ನೆಲೆ ಸ್ಥಳೀಯರು ದೇವರಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲ ಸಿಹಿ ತಿನಿಸು ಕಬ್ಬು ಹಣ್ಣುಗಳನ್ನು ಸೇವಿಸಿದರು. ನಗರದ ಮುದ್ದಪ್ಪ ದೇವಾಲಯದಲ್ಲಿ 30ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಬುಧವಾರ ಅದ್ದೂರಿಯಾಗಿ ನಡೆಯಿತು. ಜಿಲ್ಲೆಯಲ್ಲಿ ಸಂಕ್ರಾಂತಿ ಹಬ್ಬ ಸಡಗರದಿಂದ ನಡೆಯಿತು. ಹಬ್ಬದ ಹಿನ್ನೆಲೆ ಸ್ಥಳೀಯರು ದೇವರಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲ ಸಿಹಿ ತಿನಿಸು ಕಬ್ಬು ಹಣ್ಣುಗಳನ್ನು ಸೇವಿಸಿದರು. ನಗರದ ಮುತ್ತಪ್ಪ ದೇವಾಲಯದಲ್ಲಿ 30ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಬುಧವಾರ ಅದ್ದೂರಿಯಾಗಿ ನಡೆಯಿತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯಿಂದ ಅಯ್ಯಪ್ಪ ದೇವರಿಗೆ ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ ಸೇರಿದಂತೆ ನಾನಾ ಪೂಜೆ ನಡೆಯಿತು. ಹಬ್ಬದ ವಿಶೇಷವಾಗಿ ಗಣಪತಿ ದೇವರಿಗೆ 21 ತೆಂಗಿನಕಾಯಿ ಗಣಹೋಮ ನಡೆಯಿತು. ಭಕ್ತಾದಿಗಳಿಗೆ ಅಂದಸಂತರ್ಪಣೆ ನಡೆಸಲಾಯಿತು. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆದರು. ಇಂದು ನಗರದ ಓಂಕಾರೇಶ್ವರ ದೇವಸ್ಥಾನದಲ್ಲಿಯೂ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ನಗರದ ಮಾರುಕಟ್ಟೆಯಲ್ಲಿ ಬೆಳಿಗ್ಗೆ ಪೂಜಾ ಸಾಮಗ್ರಿ, ಹೂವು, ಹಣ್ಣು, ಎಳ್ಳು, ಕುಸುರೆಳ್ಳು, ಬೆಲ್ಲ, ಸಿಹಿ ತಿನಿಸು, ಕಬ್ಬು ಮುಂತಾದವುಗಳ ಖರೀದಿ ಜೋರಾಗಿತ್ತು. Thank you.
ಸುಮವರಪೇಟೆ ತಾಲೂಕಿನ ಗೆಜ್ಜೆಹಣಕೋಡು ಗ್ರಾಮದ ಜಿಎಸ್ ದಯಾನಂದ ಹಾಗೂ ಎಂಪಿ ಕವಿತಾ ದಂಪತಿಗಳ ಪುತ್ರಿಯಾದ ಡಾಕ್ಟರ್ ಡಿ ಸುಪ್ರಿಯಾ ಅವರಿಗೆ ಜರ್ಮನಿಯ ಕಾಸೆಲ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಲಭಿಸಿದೆ. ಡಾಕ್ಟರ್ ಸುಪ್ರಿಯಾ ಅವರು ಬೆಲ್ಜಿಯಂ, ನೆದರ್ಲ್ಯಾಂಡ್, ಇಟಲಿ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ ಮುಂತಾದ ಸುಮಾರು 23 ದೇಶಗಳಲ್ಲಿ ಭಾರತದ ಕೃಷಿ ಹಾಗೂ ತರಕಾರಿಗಳ ಬಗ್ಗೆ ವಿಷಯ ಮಂಡಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಗೆಜ್ಜೆಹಣಕೋಡು ಗ್ರಾಮದ ಜಿಎಸ್ ದಯಾನಂದ ಹಾಗೂ ಎಂಪಿ ಕವಿತಾ ದಂಪತಿಗಳ ಪುತ್ರಿಯಾದ ಡಾಕ್ಟರ್ ಡಿ ಸುಪ್ರಿಯಾ ಅವರಿಗೆ ಜರ್ಮನಿಯ ಕಾಸೆಲ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಲಭಿಸಿದೆ. ಡಾಕ್ಟರ್ ಡಿ ಸುಪ್ರಿಯಾ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಸೋಮವಾರಪೇಟೆ, ಬಾಳುಪೇಟೆ, ಮಡಿಕೇರಿ, ದಕ್ಷಿಣ ಕನ್ನಡದಲ್ಲಿ ಮುಗಿಸಿ ಬೆಂಗಳೂರಿನಿಂದ ಜಿಕೆವಿಕೆ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡರು. ಬಳಿಕ ಕಳೆದ 3 ವರ್ಷಗಳಿಂದ ಜರ್ಮನಿಯ ಕಾಸೆಲ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡಿದ್ದಾರೆ. ಡಾಕ್ಟರ್ ಡಿ ಸುಪ್ರಿಯಾ ಅವರು ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಇವರು ಕರಾಟೆ ಗೈಡ್ಸ್ನಲ್ಲಿ ರಾಷ್ಟ್ರಮಟ್ಟದ ಸಾಹಸಿ ಶಿಬಿರಾರ್ಥಿ ಪ್ರಶಸ್ತಿ, ಎನ್ಎಸ್ಎಸ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸುಪ್ರಿಯಾ ಅವರು ಬೆಲ್ಜಿಯಂ, ನೆದರ್ಲ್ಯಾಂಡ್, ಇಟಲಿ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ ಮುಂತಾದ ಸುಮಾರು 23 ದೇಶಗಳಲ್ಲಿ ಭಾರತದ ಕೃಷಿ ಮತ್ತು ತರಕಾರಿಗಳ ಬಗ್ಗೆ ವಿಷಯ ಮಂಡಿಸಿದ್ದಾರೆ. ಡಾಕ್ಟರ್ ಸುಪ್ರಿಯಾ ಅವರು, ನಾನು ಗ್ರಾಮೀಣ ಭಾಗದ ಕೃಷಿಕ ಕುಟುಂಬದಿಂದ ಬಂದಿದ್ದು ಕೃಷಿಕರ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಭಾರತದ ರೈತರು ಅಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಮಳೆಗಾಲದಲ್ಲಿ ಜೋಳ, ರಾಗಿ, ಅವರೆ, ಮೊಟ್ಟೆಕೋಸು ಹಾಗೂ ಬೇಸಿಗೆಯಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಬದನೆ, ಟೊಮೆಟೊ ತಳಿಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗಿ ಸತತ ಪ್ರಯತ್ನದ ಫಲದಿಂದ ತನಗೆ ಡಾಕ್ಟರೇಟ್ ಪದವಿ ಲಭಿಸಿದೆ ಅಂತ ಸಂತೋಷ ಹಂಚಿಕೊಂಡಿದ್ದಾರೆ. This means that her final task is to defend it. So that is the reason we are there now. Supriya will give a talk of about, let's see, 30 to 45 minutes. And it's followed by a discussion, mainly or only, led by questions from the board. And that brings me to the presentation, to the introduction to the board. For those who don't know these people, it's Professor Eva Schlecht and Professor Andreas Bürgert. You may know them well. They're part of our faculty, but there is Professor Matthias Gassmann on the far right of your, from your angle of view. He is ಜಿಲ್ಲೆಯಲ್ಲಿಯೇ ಸರ್ಕಾರಿ ಆಸ್ಪತ್ರೆ ಇದ್ದು ಉತ್ತಮ ಸೌಲಭ್ಯವಿರುವ ಆಸ್ಪತ್ರೆ ಬೇಕಾದಲ್ಲಿ ಮೈಸೂರಿಗೆ, ಮಂಗಳೂರಿಗೆ ಹೋಗಬೇಕು. ಅಲ್ಲಿಗೆ ಹೋಗುವಷ್ಟರಲ್ಲಿ ರೋಗಿ ಸಾವನ್ನಪ್ಪುವ ಪ್ರಸಂಗಗಳು ನಡೆಯುತ್ತಲೇ ಇದೆ. ಅಷ್ಟೇ ಅಲ್ಲದೆ ಇರುವ ಒಂದು ಜಿಲ್ಲಾಸ್ಪತ್ರೆಯ ಬಗ್ಗೆಯೂ ಜನವಲಯದಲ್ಲಿ ಅನೇಕ ಆರೋಪಗಳು ಕೇಳಿಬರುತ್ತಲೇ ಇದೆ. ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಂದ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಶಸ್ತ್ರಚಿಕಿತ್ಸೆ ನಡೆಸ್ತಾ ಇರುವ ಆರೋಪ ಎಲ್ಲೆಡೆ ಕೇಳಿಬರ್ತಾ ಇದೆ. ಜಿಲ್ಲಾಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುವ ವೈದ್ಯರು ಅಲ್ಲಿ ತಾವೇ ಖುದ್ದಾಗಿ ಶಸ್ತ್ರಚಿಕಿತ್ಸೆ ನಡೆಸ್ತಾರೆ ಅಂತ ಆರೋಪ ಕೇಳಿಬಂದಿದೆ. ಇಬ್ಬರು ಸರ್ಕಾರಿ ಮೂಳೆ ವೈದ್ಯರ ಬಗ್ಗೆ ಹೆಚ್ಚು ದೂರು ಕೇಳಿಬರ್ತಾ ಇದೆ. ಇದೊಂದು ದಂಧೆಯಾಗಿ ಮಾರ್ಪಟ್ಟಿದ್ದು ಕೂಡಲೇ ತನಿಖೆ ನಡೆಸಿ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸುಟ್ಟಿಕೊಪ್ಪ ಅಧ್ಯಕ್ಷ ಎಂಎ ಉಸ್ಮಾನ್ ಹಾಗೂ ಪ್ರಮುಖರಾದ ಗಿಲ್ಬರ್ಟ್ ಲೋಬೋ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಕಾರ್ಯಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗೆ ರವಾನಿಸಿದಲ್ಲಿ ಆಸ್ಪತ್ರೆಯ ಆಡಳಿತ ವರ್ಗದ ಗಮನಕ್ಕೆ ತರಬೇಕೆಂದು ಉಸ್ಮಾನ್ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡೀನ್ ಕಾರ್ಯಪ್ಪ ಕೂಲಂಕಷವಾಗಿ ಪರಿಶೀಲನೆ ನಡೆಸಿ 15 ದಿನಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅದು ಸರ್ಕಾರದ ಸವಲತ್ತು. ಇಲ್ಲಿ ಪರಿಶೀಲನೆ ಮಾಡಿ ತಪ್ಪಿಸ್ತು ಇಲ್ಲ ತಪ್ಪಿಲ್ಲ ಅಂತ ಉಸ್ಮಾನ್ ನೀನು ತಪ್ಪು ಅಂತ ಹೇಳಿದ್ರೆ ನಾನು ತಲೆ ಬಾಕ್ತೀನಿ. ಅಲ್ಲಲ್ಲ, ನೀವು ತಗೊಂಡ್ ಬಂದಿದ್ದೀರಾ ಈ ತರ ಪ್ರಾಬ್ಲಮ್? ಖಂಡಿತ ಯಾರು ತಲೆ ಬಗ್ಸೋದು ನಾನು ಸುಮ್ಮನೆ ಅಲ್ಲಲ್ಲ, ಸುಮ್ಮನೆ ಕೊಡುವಂತದ್ದು ಪ್ರಚಾರಕ್ಕೆ. ಈ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಎಂಎ ಉಸ್ಮಾನ್, ಸೂಚಿಸಿದ 15 ದಿನಗಳ ಒಳಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಸ್ಪತ್ರೆ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮತ್ತಷ್ಟು ಸುದ್ದಿಗಳು ಸಣ್ಣ ವಿರಾಮದ ನಂತರ.
ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕುಶಾಲನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 13 ನಿರ್ದೇಶಕ ಸ್ಥಾನಕ್ಕೆ ದಿನಾಂಕ 23/1/2020 ಚುನಾವಣೆ ನಡೆಯಲಿದ್ದು, ಬುಧವಾರ ಬಹುತೇಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ತಿಳಿಸಿದ್ದಾರೆ. ಕುಶಾಲನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 13 ನಿರ್ದೇಶಕ ಸ್ಥಾನಕ್ಕೆ ದಿನಾಂಕ 23ರಂದು ಗುರುವಾರ ಚುನಾವಣೆ ನಡೆಯಲಿದೆ. ಬಹುತೇಕ ಅಭ್ಯರ್ಥಿಗಳು ಬುಧವಾರದಂದು ನಾಮಪತ್ರ ಸಲ್ಲಿಸಿದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ವಿಪಿ ಶಶಿಧರ್, ಈಗಾಗಲೇ 23ಕ್ಕೆ ಚುನಾವಣೆ ನಿಗದಿಯಾಗಿದೆ, ಆದರೆ ಆಡಳಿತ ಮಂಡಳಿಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಚಿತಾವಣೆಯಿಂದಾಗಿ ಅನರ್ಹರಂದ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಕಳೆದ 3 ಮಹಾಸಭೆಗಳಿಗೆ ಗೈರಾದವರ ಸಹಿಯನ್ನ ಪಡೆಯಲಾಗಿದೆ. ಅಲ್ಲದೆ ತಮ್ಮ ಎದುರಾಳಿ ತಂಡದ ತಮಗೆ ಮತ ನೀಡದ ಕೆಲವು ಸದಸ್ಯರ ಹೆಸರಂದ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದ್ದು, ತಮ್ಮ ಗೆಲುವಿಗೆ ಸಾಧ್ಯವಾಗುವಂತಹ ಎಲ್ಲಾ ಕಾನೂನುಬಾಹಿರ ತಂತ್ರಗಳನ್ನ ಅನುಸರಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಮತ್ತು ಕೈ ಬಿಡುವ ಪ್ರಕ್ರಿಯೆಯನ್ನು ಮಾಡಿರೋದು ಬಹಳ ಯಥೇಚ್ಛವಾಗಿ ಕಾಳಾಗಿ ಕಾಣ್ತಾ ಇದೆ. ಒಂದು ತಂಡಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇರುವಂತವ್ರನ್ನ ಅವರು 5 ಮಹಾಸಭೆಗಳಲ್ಲಿ 3 ಮಹಾಸಭೆಗಳಲ್ಲಿ ಹಾಜರಾತಿ ಆಗದಿದ್ದರೂ ಕೂಡ ಅವರ ಸಹಿಯನ್ನು ಪಡೆದಿರುವುದು ಗೋಚರಿಸುತ್ತೆ. ಯಾರು ಪ್ರಬಲವಾದ ಎದುರಾಳಿ ಆಗಬಲ್ಲರು ಅನ್ನೋದಿದೆ, ಅವರ ಹೆಸರನ್ನು ಉದ್ದೇಶಪೂರ್ವಕ ಕೈಬಿಟ್ಟಿರುವುದು ಕೂಡ ಇಲ್ಲಿ ಕಂಡುಬರುತ್ತದೆ. ಇದರ ವಿರುದ್ಧ ಇದು ನ್ಯಾಯ ಮತ್ತು ನಿಷ್ಪಕ್ಷಪಾತ ಚುನಾವಣೆ ಆಗಿದೆ. ಚುನಾವಣೆ ಪ್ರಕ್ರಿಯೆ ಅಂತೇಳಿದ್ರೆ ನ್ಯಾಯ ಮತ್ತು ನಿಷ್ಪಕ್ಷಪಾತವಾದ ಚುನಾವಣೆ ಆಗಿದೆ. ನಾವು ಜಿಲ್ಲೆಯ ಜಿಲ್ಲಾ ನೋಂದಣಾಧಿಕಾರಿಯನ್ನ DR ಅನ್ನ ಕೂಡ ಸಂಪರ್ಕ ಮಾಡಿ ಅವರ ಗಮನ ಸೆಳೆದಿದ್ದೇವೆ. ನ್ಯಾಯ ಮತ್ತು ನಿಷ್ಪಕ್ಷಪಾತವಾದ ಚುನಾವಣಾ ಪ್ರಕ್ರಿಯೆ ಆಗ್ತಾ ಇಲ್ಲ, ಮತದಾರರ ಪಟ್ಟಿಯಲ್ಲಿ ಬಹಳ ಲೋಪದೋಷಗಳು ಹಿನ್ನೆಲೆಗಳು ಕೂಡಿದೆ, ಅದನ್ನು ಸರಿಪಡಿಸಬೇಕು ಅಂತೇಳಿ ಆಗ್ರಹಿಸಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಏನು ಮತದಾರ ಪಟ್ಟಿಯ ಲೋಪದೋಷಗಳು ಕೂಡಿದೆ ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಹಾಕಿ ಅಂತ ಪ್ರಶ್ನೆ ಮಾಡಿದ್ದೀವಿ. ನಮ್ಮ ಮನವಿಯನ್ನು ತಿರಸ್ಕರಿಸಿ ದಾಮೋದರ್ ಅವರು ಏನು ರಿಟ್ ಪಿಟಿಷನ್ಸ್ ಅನ್ನು ಮಾಡಿದ್ದಾರೆ, ಅವರ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಅವರು ಸ್ಪರ್ಧೆ ಮಾಡಿ ಮತದಾರ ಪಟ್ಟಿಗೆ ತಕ್ಷಣ ಸೇರಿಸಿ ಅವರು ಸ್ಪರ್ಧೆ ಮಾಡುವಂತೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಸೊ ಆ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ನಿನ್ನ ಚುನಾವಣಾಧಿಕಾರಿಗೆ ಆಗ್ರಹಿಸ್ತಾ ಇದ್ದೀವಿ, ಮತದಾರ ಪಟ್ಟಿಯಲ್ಲಿ ದಾಮೋದರ್ ಹೆಸರು ಸೇರ್ಪಡೆ ಆಗಿದೆ, ಇಟ್ ಇಸ್ ಡೀಮ್ಡ್ ಅದನ್ನು ಅಂತೇಳಿದ್ರೆ ಅನ್ವಯಿಸುವಾಗೆ ಯಾರ ಅರ್ಹ ಹೆಸರನ್ನು ಕೈಬಿಡಲಾಗಿದೆ ಮಹಾಸಭೆಗೆ ಹಾಜರಾಗಿಲ್ಲ ಅಂತ ಹೇಳಿ. ಬಳಿಕ ಬಿಜೆಪಿಯ ಸ್ವತಂತ್ರ ಅಭ್ಯರ್ಥಿ MS ಶಿವಾನಂದ ಸಂದರ್ಭೋಚಿತವಾಗಿ ಮಾತನಾಡಿದರು. ಚುನಾವಣಾ ಕಣದಲ್ಲಿ ಒಟ್ಟು 38 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, 32 ಪುರುಷರು ಹಾಗೂ 6 ಮಹಿಳಾ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಅವರು ಈ ಕೋಪರೇಟಿವ್ ಬ್ಯಾಂಕಿಗೆ ಈ ಲೋನ್ನ ಅನುದಾನ ಲೋನ್ ತರಬೇಕು, ಬಡವರಿಗೆ ಒಳ್ಳೆಯದಾಗ ನಮ್ಮ ಬ್ಯಾಂಕಲ್ಲೇ ಲೋನ್ನ ಆದಾಯ ಅಂತ ಅವರಾಗಿ ಆ ಲೋನ್ ಸ್ಕೀಮ್ ವ್ಯವಸಾಯ ಸಹಕಾರ ಬ್ಯಾಂಕಿಗೆ ತಂದಂಥ ಹಳೆಯ ಡೈರೆಕ್ಟರ್ ನಾವು. ಅದೇ ರೀತಿ ಈ ಸಲ ನಾನು BJP ಪಕ್ಷದಿಂದ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದೆ. ಅದೇ ರೀತಿ ನಮ್ಮ BJPಯ ಎಲ್ಲ ಸದಸ್ಯರುಗಳು ಇನ್ನು 13 ಕ್ಯಾಂಡಿಡೇಟ್ ಇದೆ, ಆ ಕ್ಯಾಂಡಿಡೇಟ್ಗಳು ನಾವು ಗೆಲ್ಬರ್ತೀವಿ ಅಂತ ಒಂದು ಆಶಾಭಾವನೆಯಿಂದ ಮಹಾಶಂಕರಾಚಾರ್ಯ ಸಹ ನಾಮಿನೇಷನ್ ಮಾಡಿದ್ವಿ. ನಮ್ಮ ಟೀಮ್ ಎಲ್ಲ ಇದಕ್ಕೊಂದು ಈ ಬ್ಯಾಂಕಿಗೆ ಉನ್ನತವಾದ ಬಡ್ಡಿ ದರವನ್ನು ಓಡಿ ಇರುವಂಥ ಬಡ್ಡಿ ದರವನ್ನು ಏನು 4% 5% 9% ಈ ಥರ ಎಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಕಮ್ಮಿ ಮಾಡಿ ಈ 3 ಜನರು ಬಡ್ಡಿಗೆ ಕಾರ್ಯ ಆ ಕಾರಣಾಂತರದಿಂದ ಬರೆದವರನ್ನು ಮುನ್ಸಿಪಾಲಿಟಿ ಮಾಡಿದರೆ ಅವೆಲ್ಲ ಸರಿಪಡಿಸಿ. ಒಂದು ಸಂಕ್ರಾಂತಿ ಹಬ್ಬದ ಆಚರಣೆಯಂದು ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆ ಹಾಗೂ ರಥೋತ್ಸವ ಹಿನ್ನೆಲೆ ಸುಮಾರಪೇಟೆ ಸಮೀಪದ ಕೂತಿ ಗ್ರಾಮದ ಸಬಮ್ಮ ದೇವರ ಚಾವಡಿ ಸುಗ್ಗಿಕಟ್ಟೆಯಲ್ಲಿ ವಿಶೇಷ ಪೂಜೆ ನಡೆಯಿತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆ ಮತ್ತು ರಥೋತ್ಸವ ಹಿನ್ನೆಲೆ ಸೋಮರ್ಪೇಟೆ ಸಮೀಪದ ಕೂತಿನಾಡು ಸಬ್ಬಂಬ ದೇವರ ಚಾವಡಿ ಕಟ್ಟೆಯಲ್ಲಿ ವಿಶೇಷ ಸುಗ್ಗಿ ಪೂಜೆ ನಡೆಯಿತು. ಅನಾದಿಕಾಲದಿಂದಲೂ ನಡೆದುಕೊಂಡು ಬಂದಂತೆ ದೇವರ ಕಟ್ಟೆಯಲ್ಲಿ ಗ್ರಾಮದ ಒಕ್ಕಲಿಗ ಮನೆತನದ ಎಣಿಗೆ ತಂದಿಟ್ಟು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಬಳಿಕ ದೇವರ ಕಟ್ಟೆಯ ಸುತ್ತ ಎಣಿಗೆ ಹೊತ್ತ ಮಹಿಳೆಯರು ಹಾಗೂ ಗ್ರಾಮಸ್ಥರಿಂದ ಪ್ರದಕ್ಷಿಣೆ ಹಾಕಿ ಸಮೀಪದ ಶಾಂತಳ್ಳಿಯ ಕುಮಾರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಲಾಯಿತು. ಚಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈಳರೆ ಬಾಳಮುಡಿ ಗ್ರಾಮದಲ್ಲಿ ತಾಲೂಕು ಪಂಚಾಯತಿ ಅನುದಾನ ಹಾಗೂ ಉದ್ಯೋಗ ಖಾತರಿಯಡಿ ಒಟ್ಟು ಸೇರಿ ಸುಮಾರು 25 ಲಕ್ಷ ಕಾಂಕ್ರೀಟ್ ರಸ್ತೆಯನ್ನು ಬಲ್ಲಾರಂಡ ಮಣಿಯುತ್ತಪ್ಪನವರ ನೇತೃತ್ವದಲ್ಲಿ ಊರಿನವರು ಉದ್ಘಾಟಿಸಿದರು.
ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈರಳೆ ಒಳಮಡಿ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಅನುದಾನ ಮತ್ತು ಉದ್ಯೋಗ ಖಾತ್ರಿಯಡಿ ಸುಮಾರು 25 ಲಕ್ಷದ ಕಾಂಕ್ರೀಟ್ ರಸ್ತೆಯಿಂದ ಬಲ್ಲಾರಂಡ ಮಣಿವುತ್ತಪ್ಪ ಅವರ ನೇತೃತ್ವದಲ್ಲಿ ಊರಿನವರು ಸೇರಿ ಉದ್ಘಾಟಿಸಿದರು. ಬಲ್ಲಾರಂಡ ಮಣಿವುತ್ತಪ್ಪ ಅವರು 6 ಲಕ್ಷದ ತಾಲೂಕು ಪಂಚಾಯಿತಿ ಅನುದಾನ ಹಾಗೂ ಚಟ್ಟಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಲ್ಲಾರಂಡ ಕಂಟಿಕಾರ್ಯಪ್ಪ ಹಾಗೂ ಪರಿಮಂಡ ಧನು ದೇವಯ್ಯ ಅವರ ಮುತುವರ್ಜಿಯಲ್ಲಿ ಉದ್ಯೋಗ ಖಾತ್ರಿಯಡಿಯಲ್ಲಿ ಒಟ್ಟು 25 ಲಕ್ಷದ ಈರಳೆ ಒಳಮಡಿ ಗ್ರಾಮದಿಂದ ಭೂತನಕಾಡು ಸಂಪರ್ಕ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿ ಊರಿನವರಾದ ಬಲ್ಲಾರಂಡ ಪ್ರಭುದೇವಯ್ಯ ಉದ್ಘಾಟಿಸಿದರು. ತಾಲೂಕು ಪಂಚಾಯತ್ ಸದಸ್ಯ ಬಲ್ಲಾರಂಡ ಮಡಿವುತ್ತಪ್ಪ ಮಾತನಾಡಿ, 7 ವರ್ಷಗಳ ಹಿಂದೆ ಅಪ್ಪಚ್ಚು ರಂಜನ್ ಅವರು ಶಾಸಕರಾಗಿದ್ದ ಸಮಯದಲ್ಲಿ ತಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದು 1 ಕೋಟಿ ಅನುದಾನದಲ್ಲಿ ಇದೇ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿದ್ದು ರಸ್ತೆಗಳ ಅತಿವೃಷ್ಟಿಯಿಂದಾಗಿ ಸಂಪೂರ್ಣ ಹಾಳಾಗಿದ್ದು ತಾಲೂಕು ಪಂಚಾಯಿತಿ ಅನುದಾನ ಮತ್ತು ಉದ್ಯೋಗ ಖಾತ್ರಿ ಹಣದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಶಾಸಕರ 1 ಕೋಟಿ ಅನುದಾನದಲ್ಲಿ ಗ್ರಾಮದ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದೇವೆಂದರು. 5-7 ವರ್ಷಕ್ಕೆ ಮೊದಲು ಮಾಡಿದಂತ ಕೆಲಸವನ್ನ ಮತ್ತು ಮರುಸ್ಥಾಪನೆ ಮಾಡುವಂತ ಕೆಲಸವನ್ನ ಅಪ್ಪಚ್ಚು ರಂಜನ್ ಅವರು ಮಾಡ್ತಾರೆ, ಭಾರತೀಯ ಜನತಾ ಪಕ್ಷ ಮಾಡ್ತದೆ, ನಮ್ಮ ಯಡಿಯೂರಪ್ಪನವರ ಸಹಕಾರದಿಂದ ಮಾಡ್ತೇವೆ ಅನ್ನುವಂತ ವಾಗ್ದಾನವನ್ನ ಈ ಮೂಲಕ ಹೇಳಲಿಕ್ಕೆ ಕೂಡ ನಾನು ಇಚ್ಛೆಯನ್ನು ಪಡ್ತೇನೆ. ಈಗ ನಮ್ಮ ಊರಿನ ಹಿರಿಯರಾದ ಹಿರಿಯರಾದಂತ ನಮ್ಮ ಬಲ್ಲಂಡ ಅವರು ಮತ್ತೆ ನಾಣಯ್ಯನವರು ಮತ್ತೆ ಹಿರಿಯರೆಲ್ಲ ಸೇರಿಬಿಟ್ಟು ಇದನ್ನ ಈ ರಸ್ತೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳು ಮತ್ತೊಂದು ವಿರಾಮದ ನಂತರ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪನ್ನೋಲ ತಂಡ ಕುಟುಂಬದ ಆಶ್ರಯದಲ್ಲಿ ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ ಕಕ್ಕಬೆಯ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯುವ ಪ್ರಥಮ ವರ್ಷದ ಕೊಡವ ಕೌಟುಂಬಿಕ ಹಗ್ಗಜಗ್ಗಾಟ ಹಬ್ಬ 2020ರ ಲಾಂಛನವನ್ನು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷೆ ಪಾರ್ವತಿ ಅಪ್ಪಯ್ಯ ಅವರು ಮಡಿಕೇರಿಯಲ್ಲಿ ಅನಾವರಣಗೊಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಲಾಂಛನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನದ ಅಗತ್ಯವಿದೆ ಎಂದರು. ಕೊಡವ ಕುಟುಂಬಗಳು ಕೌಟುಂಬಿಕ ಹಾಕಿ ಉತ್ಸವದ ನಡೆಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದವು. ಇದೀಗ ಪಂದೋಲ ತಂಡ ಕುಟುಂಬಸ್ಥರು ಇದೇ ಪ್ರಥಮ ಬಾರಿಗೆ ಕೊಡವ ಕೌಟುಂಬಿಕ ಹಗ್ಗಜಗ್ಗಾಟವನ್ನು ಏರ್ಪಡಿಸಿದ್ದು ಈ ರೀತಿಯ ವಿಭಿನ್ನ ಪ್ರಯತ್ನ ಸ್ವಾಗತಾರ್ಹವೆಂದರು. ಇದೊಂದು ಗ್ರಾಮೀಣ ಕ್ರೀಡೆಯಾಗಿದ್ದು ಪುರುಷರು ಮತ್ತು ಮಹಿಳೆಯರಿಗೂ ಸ್ಪರ್ಧಿಸಲು ಅವಕಾಶವನ್ನು ಕಲ್ಪಿಸಲಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳ ಜೊತೆಗೆ ಗ್ರಾಮೀಣ ಕ್ರೀಡೆಗಳ ಬೆಳವಣಿಗೆಗೂ ಉತ್ತೇಜನ ನೀಡುತ್ತಾ ಇರುವುದು ಶ್ಲಾಘನೀಯವೆಂದು ಪಾರ್ವತಿ ಅಪ್ಪಯ್ಯ ಹೇಳಿದರು. ಕ್ರೀಡಾಕೂಟದಲ್ಲಿ ಕೊಡವ ಕುಟುಂಬದ ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ಕೋರಿದರು. ಆ ಹಬ್ಬದಲ್ಲಿ ಭಾಗಿಯಾಗಬೇಕು ಅಂತೇಳಿ ನನ್ನ ಆಶಯ. ಏಕೆಂದರೆ ಇದೊಂದು ಗ್ರಾಮೀಣ ಹಬ್ಬ, ಗ್ರಾಮೀಣ ಕ್ರೀಡೆ ಅದೊಂದು ಹಬ್ಬವಾಗಿ ಪರಿಣಮವಾಗುತ್ತದೆ. ಇಷ್ಟವರೆಗೆ ನಾವು ಹಾಕಿ, ಕ್ರಿಕೆಟ್ ಅಂತೇಳಿ ಎಲ್ಲ ಈ ತರದ ಪಾಪ್ಯುಲರ್ ಗೇಮ್ಸ್ ಅನ್ನು ಅಥವಾ ಕ್ರೀಡೆಯನ್ನು ನಡೆಸಿ ಜನಪ್ರಿಯತೆ ಗಳಿಸಿದ್ದೇವೆ. ಹಾಗೆ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಕ್ರೀಡೆಗಳನ್ನು ನಡೆಸಬೇಕಾದ್ರೆ ತುಂಬಾ ಶ್ರಮ ವಹಿಸಬೇಕು. ಈಗಾಗಲೇ ಅವರಿಗೆ 9 ತಂಡಗಳು ಬಂದಿದೆ ಅಂತ ತಿಳಿಸಿದ್ದಾರೆ. 3 ತಂಡಗಳು ಭಾಗವಹಿಸಿದ್ದಾರೆ ಅಂತ ಹೇಳಿ ಅವರ ಆಶಯವಿದೆ. 3 ವರ್ಷಗಳಿಂದ ಇದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ. ಕೊಡವ ಕೌಟುಂಬಿಕ ಹಗ್ಗಜಗ್ಗಾಟ ಹಬ್ಬದ ಅಧ್ಯಕ್ಷ ಪಂದಲ ತಂಡ ಕಿರಣ್ ಪಂದಪ್ಪ ಮಾತನಾಡಿ, ಸುಮಾರು 22 ವರ್ಷಗಳಿಂದ ಕೊಡವ ಕೌಟುಂಬಿಕ ಹಾಕಿ ಹಬ್ಬವನ್ನು ವರ್ಷಕ್ಕೆ ಒಂದೊಂದು ಕೊಡವ ಕುಟುಂಬಗಳು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿವೆ. ಇದೀಗ ಪಂದಲ ತಂಡ ಕುಟುಂಬಸ್ಥರು ಸುಮಾರು 3 ವರ್ಷಗಳ ನಿರಂತರ ಚಿಂತನೆಯಿಂದ ಗ್ರಾಮೀಣ ಕ್ರೀಡೆಯಾದ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ನಡೆಸಲು ನಿರ್ಧರಿಸಿದ್ದಾರೆ ಎಂದರು. ಅಂದಾಜು 100 ತಂಡಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿ ಇದ್ದೇವೆ. ಪ್ರಾರಂಭದ ದಿನ ಹಾಗೂ ಕೊನೆಯ ದಿನ ಕೊಡವ ಸಂಸ್ಕೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುವುದು. ದೇಶಕ್ಕೆ ಸೇವೆ ಮಾಡಿದ ಪನ್ನೋಲ ತಂಡ ಕುಟುಂಬದ ನಿವೃತ್ತ ಯೋಧರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಗುವುದು.
ಈ ಕಾರ್ಯಕ್ರಮವು ಕಕ್ಕಬೆಯ ಪ್ರೌಢಶಾಲೆಯ ಮೈದಾನದಲ್ಲಿ 4 ದಿನ ನಡೆಯಲಿದೆ. ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ರಹಿತ ವ್ಯಕ್ತಿಗಳನ್ನು ಪ್ರತಿನಿಧಿ ಅತಿಥಿಗಳಾಗಿ ಕರೆದು ವರ್ತಿಸಲಾಗುವುದು. ಈ ಹಬ್ಬಕ್ಕೆ ಪ್ರತಿಯೊಬ್ಬರೂ ಆಗಮಿಸಿ ಹಬ್ಬವನ್ನು ಯಶಸ್ವಿಗೊಳಿಸುವುದಲ್ಲದೆ ಇದರ ರಸದೌತಣವನ್ನು ಅನುಭವಿಸಬೇಕಾಗಿ ವಿನಂತಿ. ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರು ತಮ್ಮ ಪತ್ರಿಕೆ ಹಾಗೂ ದೃಶ್ಯ ವಾಹಿನಿಯಲ್ಲಿ ನಮ್ಮ ಹಬ್ಬದ ಪ್ರಚಾರವನ್ನು ನೀಡಬೇಕೆಂದು ತಮ್ಮಲ್ಲಿ ಅತಿ ವಿನಯ ಪೂರಕವಾಗಿ ನಮ್ಮ ಪೊನ್ನೋತನ ಕುಟುಂಬಸ್ಥರು ಪರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕುಟುಂಬದ ಕಾರ್ಯದರ್ಶಿ ಅಣ್ಣಿ ಬಿದ್ದಯ್ಯ, ಹಬ್ಬದ ಕಾರ್ಯದರ್ಶಿ ಪೊನ್ನಲ ತಂಡ ಶಿವಾಜಿ ಮುದ್ದಪ್ಪ ಮತ್ತು ಕುಟುಂಬಸ್ಥರು ಹಾಜರಿದ್ದರು. ಸುಮಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ರಾಜ್ಯ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 8 ಮತ್ತು 9 ರಂದು ಪಟ್ಟಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಎಂದು ವೇದಿಕೆಯ ಅಧ್ಯಕ್ಷ ಬಿಜೆ ದೀಪಕ್ ಹೇಳಿದರು. ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ರಾಜ್ಯ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 8 ಮತ್ತು 9 ರಂದು ಪಟ್ಟಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಎಂದು ವೇದಿಕೆ ಅಧ್ಯಕ್ಷ ಬಿಜೆ ದೀಪಕ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 3ನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಫೆಬ್ರವರಿ 8ರಂದು ಸಂಜೆ 3 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪ್ರೊ ಕಬಡ್ಡಿ ಪಂದ್ಯಾವಳಿ ಮಾದರಿಯಲ್ಲಿ ಸುಸಜ್ಜಿತ ಅಂಕಣದಲ್ಲಿ ಪಂದ್ಯಾಟಗಳು ನಡೆಯಲಿವೆ. ರಾಜ್ಯ ಅಬೆಚೂರ್ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ನೋಂದಾವಣೆಗೊಂಡಿರುವ 15 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರೊ ಕಬಡ್ಡಿಯ ಆಟಗಾರರಾದ ಸುಕೇಶ್ ಹೆಗ್ಡೆ, ಪ್ರಶಾಂತ್ ರೈ, ಪವನ್ ಶರಾವತ್ ಮತ್ತಿತರರು ಆಟಗಾರರು ಆಗಮಿಸಿ ಕಬಡ್ಡಿ ಪ್ರಿಯರಿಗೆ ಆಟದ ರಸದೋತಣ ನೀಡಲಿದ್ದಾರೆ. 1ನೇ ಬಹುಮಾನ 1 ಲಕ್ಷ, 2ನೇ ಬಹುಮಾನ 75,000, 3ನೇ ಬಹುಮಾನ 35,000 ಮತ್ತು ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗ್ತಾ ಇದೆ. ಸ್ಥಳೀಯ ಕಬಡ್ಡಿ ಪ್ರತಿಭೆಗಳನ್ನು ಗುರುತಿಸಲು ಫೆಬ್ರವರಿ 8 ಮತ್ತು 9ರಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಜಿಲ್ಲೆಯ ತಂಡಗಳ ನಡುವಿನ ಪಂದ್ಯಾಟಗಳು ಇದೇ ಮೈದಾನದಲ್ಲಿ ನಡೆಯಲಿದ್ದು ಫೈನಲ್ ಪ್ರವೇಶಿಸಿದ ತಂಡಗಳು ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಫೈನಲ್ ಪ್ರವೇಶ ಮಾಡಿದ ತಂಡದೊಂದಿಗೆ ಪ್ರದರ್ಶನ ಪಂದ್ಯ ನಡೆಯಲಿದೆ. ಈ ಪಂದ್ಯಾಟಕ್ಕೆ ಪ್ರತ್ಯೇಕ ಬಹುಮಾನ ನೀಡಲಾಗುತ್ತೆ. ಫೆಬ್ರವರಿ 6ರ ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಪದಾಧಿಕಾರಿಗಳು ತಿಳಿಸಿದರು. ಆಯೋಜನೆ ಮಾಡಿದಾಗ 13 ಜನ ಪ್ರೋ ಕಬಡ್ಡಿ ಆಡಿದಂತವರು ಕ್ರೀಡಾಪಟುಗಳು ಬಂದಿದ್ರು. ಈ ಸಲ ಅದಕ್ಕಿಂತ ಹೆಚ್ಚಿಗೆ 15ರಿಂದ 20 ಜನ ಪ್ರೋ ಕಬಡ್ಡಿಯಲ್ಲಿ ಆಡುವಂತ ಕ್ರೀಡಾಪಟುಗಳು ಬರ್ತಿದ್ದಾರೆ. ಇದೊಂದು ಕ್ರೀಡಾ ಹಬ್ಬ ಅಂತ ಹೇಳ್ಬೋದು. 2 ದಿನ ಕಾರ್ಯಕ್ರಮ ಇರ್ತದೆ. ಹಾಗೆ ಲೋಕಲ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಕಬಡ್ಡಿಗೆ ಮತ್ತು ಹುಡುಗರಿಗೆ ಆಡುವಂಥದ್ದು ಕ್ಲಬ್ಬು ಮತ್ತು ಬೇರೆ ಸಪರೇಟ್ ಇರ್ತದೆ. ಇವರಿಗೆ ಲೋಕಲ್ ಟೀಮ್ ಅವರಿಗೆ ಒಂದಿನ ಶನಿವಾರ ಮತ್ತು ಭಾನುವಾರ, ಶನಿವಾರ ಬೆಳಗ್ಗೆಯಿಂದ ಕಬಡ್ಡಿ ಆಡುವಂಥ ಮತ್ತು ವಿಶೇಷವಾಗಿ ಮ್ಯಾಟ್, ಈ ಸಲ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ವಿಶೇಷ ರೀತಿಯಲ್ಲಿ ಮ್ಯಾಟಲ್ಲಿ ಆಡಿಸೋಂತ ಇರ್ತದೆ. ಲೈಟಿಂಗ್ಸ್ ಆಗಿ ಮ್ಯಾಟಲ್ಲಿ ಮೊದಲನೇ ಬಹುಮಾನ 1 ಲಕ್ಷ, 2ನೇ ಬಹುಮಾನ 75,000, 3ನೇ ಬಹುಮಾನ 35,000 ಇರುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಕ್ರಾಂತಿ ಸಡಗರ. ಮಡಿಕೇರಿಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಎಳ್ಳು ಬೆಲ್ಲದ ಸವಿ. ಭಾರತದ ಕೃಷಿ ಮತ್ತು ತರಕಾರಿಗಳ ಬಗ್ಗೆ ವಿಷಯ ಮಂಡನೆ. ಕೊಡಗಿನ ಕುವರಿ ಡಾಕ್ಟರ್ ಡಿ ಸುಪ್ರಿಯ ಅವರಿಗೆ ಜರ್ಮನಿಯ ಕಾಸಲ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದರೂ ಉತ್ತಮ ಸೌಲಭ್ಯವಿರುವ ಆಸ್ಪತ್ರೆಗಾಗಿ ಮೈಸೂರು ಮಂಗಳೂರಿಗೆ ಅಲೆಯಬೇಕಾದ ಅವಸ್ಥೆ. ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುವ ವೈದ್ಯರ ವಿರುದ್ಧ ತನಿಖೆ ನಡೆಸಿದ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ. ಬಹುತೇಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ. ಕುಟುಂಬಿಕ ಹಗ್ಗ ಜಗ್ಗಾಟ ಹಬ್ಬ. ಕಕ್ಕಬ್ಬಯ್ಯ ಪ್ರೌಢಶಾಲಾ ಮೈದಾನದಲ್ಲಿ ಸಿದ್ಧತೆ. ಮಡಿಕೇರಿಯಲ್ಲಿ ಲೋಗೋ ಬಿಡುಗಡೆ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತೆಗಳು ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ದೀಕ್ಷಿತ್. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು.
ಶ್ರೀ ಮುಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡವು ಕಣ್ಣೂರ್ ಕೇರಳ ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರು ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು ನಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ